ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ಎಮಿ ಡಿಲೈಟ್ಸ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ಅಪ್ಪಟ ಮಲೆನಾಡ್ ರೆಸಿಪಿ, ಅದೇ ಘಮ ಘಮಿಸೋ ಮಾವಿನ ಹಣ್ಣಿನ ಸಾಸಿವೆ. ಹಿಂದೆಲ್ಲ ಮಾವಿನ ಹಣ್ಣಿನ ಸಾಸಿವೆ ತಯಾರಾಗ್ತಾ ಇದ್ದದ್ದೇ ಕಾಡ್ ಮಾವಿನ ಹಣ್ಣಿಂದ, ಆದರೆ ಈಗ ನಾವು ನಮಗೆ ಅವೈಲೇಬಲ್ ಇರೋ ಯಾವುದೇ ಮಾವಿನ ಹಣ್ಣಿಂದ ರುಚಿಕರವಾಗಿ ಮಾವಿನ ಹಣ್ಣಿನ ಸಾಸಿವೆ ಮಾಡಬಹುದು. ಬಿಸಿ ಅನ್ನದ ಜೊತೆ ಇದನ್ನ ಕಲಸ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ಬನ್ನಿ, ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ರುಚಿಕರವಾದ ಮಾವಿನ ಹಣ್ಣಿನ ಸಾಸಿವೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ಈ ರೀತಿ ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಸಾಲ ಪೇಸ್ಟ್ ತಯಾರಿಸ್ಕೊಳ್ಳೋದಕ್ಕೆ ಅರ್ಧ ಟೀಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಕಾಲು ಟೀಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಕಾಲು ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿಗಳನ್ನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಗೆಯೇ ಹಸಿ ಸಾಸಿವೆ, ಕಾಲು ಟೀಸ್ಪೂನ್ ಆಗೋಷ್ಟು ಸಾಸಿವೆ, ಕಾಲು ಟೀಸ್ಪೂನ್ ಆಗೋಷ್ಟು ಹಸಿ ಜೀರಿಗೆ, ಇದು ಒಗ್ಗರಣೆಗೆ. ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವಿನ ಎಲೆ. ಈಗ ಮಸಾಲ ಪೇಸ್ಟ್ ತಯಾರಿಸ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸು, ಹಾಗೂ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ನಾನೀಗ ರುಬ್ಕೋತೀನಿ. ರುಬ್ಬಿರೋ ಮಿಶ್ರಣ ತಯಾರಾಗಿದೆ. ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಮಾವಿನ ಹಣ್ಣಿನ ಪಲ್ ಹಾಕ್ಕೊಂಡು ಈ ಮಸಾಲ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮಾವಿನ ಹಣ್ಣು ಹುಳಿಯಾಗಿದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನು ತಗೊಂಡಿದ್ದಂತಹ ಮಾವಿನ ಹಣ್ಣು ತುಂಬ ಸಿಹಿಯಾಗಿತ್ತು, ಆದ್ದರಿಂದ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿಲ್ಲ. ಪಲ್ಪ್ ಜೊತೆ ಮಸಾಲ ಪೇಸ್ಟ್ ಚೆನ್ನಾಗಿ ಇರಿಸಿ ಮಿಕ್ಸ್ ಆಗಬೇಕು. ಹಾಗೆಯೇ ಲೈಟಾಗಿ ಮ್ಯಾಶ್ ಕೂಡ ಮಾಡ್ಕೋಬಹುದು. ಕಾಡ್ ಮಾವಿನ ಹಣ್ಣು ತಗೊಂಡ್ರೆ ನೀವು ಅದ್ರ ಸಿಪ್ಪೆನ ತೆಗೆದಿರ್ತೀರ ಅಷ್ಟೇ, ಗೊರಟು ಸಮೇತ ಇರಿಸಿ ಮಸಾಲ ಪೇಸ್ಟ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಟಾಗಿ ಸ್ಪೂನಿಂದ ಮ್ಯಾಶ್ ಕೂಡ ಮಾಡ್ಕೊಳ್ಳಿ ಪಲ್ಪ್ನ. ಈ ಮಸಾಲ ಪೇಸ್ಟ್ ಹಾಗೂ ಮಾವಿನ ಹಣ್ಣಿನ ಪಲ್ಪ್ನ ಮಿಕ್ಸ್ಚರ್ ರೆಡಿಯಾಗಿದೆ. ನಾವೀಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಮಾವಿನ ಹಣ್ಣಿನ ಸಾಸಿವೆ ತಯಾರಾಗುತ್ತೆ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಈ ಒಗ್ಗರಣೆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ನಾವು ಎತ್ತಿಟ್ಕೊಂಡಿದ್ದಂತಹ ಹಸಿ ಸಾಸಿವೆ ಹಾಗೂ ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಒಗ್ಗರಣೆ ತಯಾರಾಗಿದೆ. ನಾನೀಗ ಇದನ್ನು ಮಾವಿನ ಹಣ್ಣು ಹಾಗೂ ಮಸಾಲ ಮಿಕ್ಸ್ಚರ್ಗೆ ಹಾಕುತ್ತೀನಿ. ನೋಡಿದ್ರಲ್ಲ, ಮಾವಿನ ಹಣ್ಣಿನ ಘಮ ಘಮಿಸುವ ಸಾಸಿವೆ ತಯಾರಾಗಿದೆ.